ಎಲ್ರಿಗೂ ನಮಸ್ಕಾರ. ಮೊದಲೇದಾಗಿ ಇಡೀ ಚಿತ್ರತಂಡಕ್ಕೆ ಆಲ್ ದಿ ಬೆಸ್ಟ್. ಯಾಕಂದರೆ ಈಗ ಆ್ಯಕ್ಚುಲಿ ಇಟ್ಟದು ಟೈಟಲ್ ತುಂಬ ಚೆನ್ನಾಗಿದೆ, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಅಂತೇಳಿ. ನಾನು ಅದಕ್ಕೆ ಸ್ವಲ್ಪ ಟ್ವಿಸ್ಟ್ ಹಾಕ್ಬಿಡ್ತೀನಿ. ಮುಂದ್ಗಡೆ ಮದರ್ ಹಾಕ್ಕೊಂಡ್ರೆ ನಮ್ಮ ಮದರ್ ಇಂಡಿಯಾ ಹೋಗ್ತಾರೆ. ಇಲ್ಲಿ ಆ್ಯಕ್ಚುಲಿ ಗರ್ಲ್ ಫ್ರೆಂಡ್ ಹಾಕಿದ್ರೆ ಗರ್ಲ್ ಫ್ರೆಂಡ್ ಆಫ್ ಇಂಗ್ಲೆಂಡ್ ಅಂತ ಆಗ್ತಾರೆ. ಸೊ ಇಲ್ಲಿ ಇಬ್ಬರು ನಾನು ತೋರಿಸ್ಬಿಡ್ತೀನಿ, ಯಾಕಂದರೆ ನಮ್ಮ ಮದರ್ ಇಂಡಿಯಾ, ನಮ್ಮ ಸುಮಮ್ಮ ಆ್ಯಕ್ಚುಲಿ ಮದರ್ ಇಂಡಿಯಾ ಆಗ್ತಾರೆ. ಮನವಿ ತಾರೀಶ್ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾರೆ, ಸೊ ಅವ್ರು ಗರ್ಲ್ ಫ್ರೆಂಡ್ ಆಗ್ತಾರೆ. ಅದರಲ್ಲೊಂದು ಡೈಮಂಡ್ ಆಗಿ ನಾನು ವಶಿಷ್ಠ ಅವ್ರಿಗೆ ಹೇಳ್ತೀನಿ, ಬಿಕಾಸ್ ಅ ವೆರಿ ಗುಡ್ ಥಿಂಗ್. ಮೊದಲನೇದಾಗಿ ಆ್ಯಕ್ಚುಲಿ ಇವರು ನಾಯಕ ನಟನ ಆಗ್ತಾಯಿದ್ದಾರೆ, ಸೊ ಆಲ್ ದಿ ಬೆಸ್ಟ್ ಅವ್ರಿಗೆ. ಸೊ ಇಡೀ ಚಿತ್ರ ತಂಡಕ್ಕೆ ಆಲ್ ದಿ ಬೆಸ್ಟ್. ಚೆನ್ನಾಗಿದೆ. ಯಾವಾಗಲೂ ನಾಗತಳಿ ಸರ್ದೊಂದು ಒಂದು ಟಚ್ ಇದ್ದೇ ಇರುತ್ತೆ ಅವ್ರದ್ದು, ಎರಡು ಭಾಷೆನ ಸೇರ್ಸ್ ಮಾಡೋದು. ಇದೇನಕ್ಕೆ ಅಂದರೆ ಇವತ್ತೊಂದು ಆ್ಯಕ್ಚುಲಿ ಅಮ್ಮನ ಸಾಂಗ್ ನೋಡಿದೆ, ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಈಗ ನಾವು ಎಲ್ಲಿ ಹೋಗ್ತಾಯಿದ್ದೀವಿ ಅಂತ ಹೇಳೋದಕ್ಕೊಂದು ನೋಟ್ ಸರ್. ನಿನ್ನೆ ಮನೇಲಿ ನಡೆದಿದ್ದ ಘಟನೆ, ನಾನು ಆ್ಯಕ್ಚುಲಿ ಗರುಡ ಅಂತ ಒಬ್ಬರು ಸಾಹಿತಿ ತಿರೋದ್ರು. ಆ್ಯಕ್ಚುಲಿ ನಾನು ಅವಾಗ ತಾನೇ ಟಿ ವಿ ಹಾಕಿದೆ, ಗರುಡ ಅಂತ ಯಾರೋ ಸಾಹಿತಿ. ನನ್ನ ಮಗನಿಗೆ ಗೊತ್ತಿಲ್ಲ ಸಾಹಿತಿ ಯಾರಿಗಂತಾರೆ ಅಂತ ಅಂದ್ಬಿಟ್ಟು. ಸೊ ಯಾವ ಕಡೆಗೆ ಹೋಗ್ತಾ ಇದೀವಿ ನಾವು ಅಂತ ಇವಾಗ ಅರ್ಥ ಆಗ್ತಾ ಇದೆ. ಬೇರೆಲ್ಲ ಕಲಿಸ್ತಾ ಇದೀವಿ, ಇದನ್ನು ಬಿಟ್ಬಿಟ್ಟಿದ್ದೀವಿ ಅಂತ. ಸಾಹಿತಿ ಅಂದ್ರೆ ಏನು ಅಂತ, ಆ್ಯಕ್ಚುಲಿ ಅಮ್ಮನ ಸಾಂಗಲ್ಲಿ ಅಷ್ಟು ಜನ ಸಾಹಿತಿಗಳು ತೋರಿಸಿದಿರ. ಸೊ ಇವತ್ತಿನ ಮಕ್ಕಳುಗಳಿಗೆ ನಾವು ಆ್ಯಕ್ಚುಲಿ ಏನು ಎತ್ತ, ನಮ್ಮ ಭಾಷೆ, ನಮ್ಮ ಕನ್ನಡದ ಬಗ್ಗೆ ಎಷ್ಟು ಅಭಿಮಾನ ಇಟ್ಕೋಬೇಕು ಅಂತ ನಾವು ಈಗಲಿಂದ ಹೆಂಗೆ ಟಾನ್ ಕೊಡಬೇಕು ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ಸರ್ ಸಾಂಗ್. ಆ ಸಾಂಗ್ ನೋಡಿದ ತಕ್ಷಣ ಇದೇ ಮಾತು ಅಂದ್ಕೊಂಡೆ ನಾನು. ಸೊ ಹ್ಯಾಟ್ಸ್ ಆಫ್ ಟು ಯು. ಸೊ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಆಮೇಲೆ ನಾನೀಗ ಇದೇ ಅಮ್ಮನಿಗೆ ಹೇಳ್ತದೆ, ಮಕ್ಕಳೆಲ್ಲ ದೊಡ್ಡವರಾಗಿದ್ದೀವಿ, ನೀನು ಇಷ್ಟೊಂದು ಗ್ಲಾಮರಸ್ಸಾಗಿ ಕಾಣಿಸ್ಬೇಡ ಅಂತೇಳಿ, ಯಾಕಂದ್ರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾರೆ. ಸೊ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಈ ಹೊಸ ವರ್ಷದ ಶುಭಾಶಯಗಳು ತಿಳಿಸೋಕೆ ಇಷ್ಟಪಡ್ತೀನಿ. ಈ ಒಂದು ಹೊಸ ವರ್ಷದಲ್ಲಿ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಈ ಇಂಡಿಯಾ ವರ್ಸಸ್ ಇಂಗ್ಲೆಂಡ್, ಇದರಲ್ಲಿ ನನ್ನ ಪಾತ್ರ ಕಾಣಿಸ್ಕೊಳ್ಳೋ ಒಂದು ಸೀನ್ಸು ಕಡಿಮೆ ಇರ್ಬೋದು, ಬಟ್ ಕೆಲವೊಂದು ಚಿತ್ರಗಳಲ್ಲಿ ಸೀನ್ಸ್ ನಮಗೆ ಅಷ್ಟೊಂದು ಇಲ್ಲದೆ ಹೋದರೂ ಆ ಒಂದು ಆ ಸನ್ನಿವೇಶಗಳು ನಾವು ಮಾಡುವಾಗ ಆ್ಯಕ್ಟ್ ಮಾಡುವಾಗ ಒಂದು ಕೊಡೋ ಒಂದು ಸಂತೋಷ, ಒಂದು ಖುಷಿ ಇದೆಯಲ್ಲ, ಅದು ನಿಜಕ್ಕೂ ಈ ಪಿಕ್ಚರಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೆ. ಯಾಕೆಂದರೆ ಒಂದು ಸಹಜವಾದ ಒಂದು ಆ್ಯಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದರು ನಾಗತಿಹಳ್ಳಿ ಅವರು. ಒಂದು 25-30 ವರ್ಷಗಳು ಇಂಡಿಯಾ ಬಿಟ್ಟು, ದೇಶ ಬಿಟ್ಟು ಯು ಕೆಯಲ್ಲಿ ಸೆಟ್ಲ್ ಆಗಿರೋ ಒಂದು NRI ದಂಪತಿಗಳು, ಅವ್ರು ಫೇಸ್ ಮಾಡೋ ಚಾಲೆಂಜಸ್ಸು, ಅವರಿಗೆ ಮನಸ್ಸಲ್ಲಿ ಇನ್ನೂ ದೇಶದ ಬಗ್ಗೆ ಎಷ್ಟೊಂದು ಪ್ರೀತಿ ಇರುತ್ತೆ, ಎಟ್ ದ ಸೇಮ್ ಟೈಮ್ ಅಲ್ಲಿರೋ ಒಂದು ವಾತಾವರಣಕ್ಕೆ ಅವರು ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋ ಅಂಥ ಒಂದು ಕ್ಯಾರೆಕ್ಟರ್ಸ್ನ ಕಡಿಮೆ ಸೀನ್ಸಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ತುಂಬ ಖುಷಿಯಾಯಿತು ನನಗೆ. ಫಸ್ಟ್ ಟೈಮ್ ನಾನು ಪ್ರಕಾಶ್ ಬೆಳವಾಡಿ ಅವ್ರ ಜೊತೇಲಿ ಆ್ಯಕ್ಟ್ ಮಾಡಿದ್ದು, ಆಮೇಲೆ ವಶಿಷ್ಠ ಆ್ಯಂಡ್ ಮಾನವಿತ. ಇಟ್ ವಾಸ್ ಅ ಪ್ಲೆಜರ್ ವರ್ಕಿಂಗ್ ವಿತ್ ಯು ಟು. ವಿ ಸ್ಪೆಂಟ್ ಗ್ರೇಟ್ ಟೈಮ್ ಟುಗೆದರ್ ಆ್ಯಂಡ್ ತುಂಬ ಒಳ್ಳೆ ಒಳ್ಳೆ ಮೂಮೆಂಟ್ಸ್ನ ನಾವು ಶೇರ್ ಮಾಡಿದ್ವಿ. ಸೊ ಇಟ್ ವಾಸ್ ಅ ಮೆಮೊರಬಲ್ ಎಕ್ಸ್ಪೀರಿಯನ್ಸ್. ನಾಗತಿಹಳ್ಳಿ ಸರ್ ಜೊತೇಲಿ ನಾನು ಇದು ಎರಡನೇ ಸಿನಿಮಾ ಮಾಡ್ತಿರೋದು. ಪ್ಯಾರಿಸ್ ಪ್ರಣಯ ಅನ್ನೋ ಒಂದು ಪಿಕ್ಚರ್ ಒಂದು ಐ ಥಿಂಕ್ ಮೋರ್ ದೆನ್ 10-12 ಇಯರ್ಸ್ ಬ್ಯಾಕ್ ಮಾಡಿದ್ವಿ. ಸೊ ಇಟ್ ವಾಸ್ ಅ ಪ್ಲೆಜರ್. ಅವ್ರದ್ದು ಸಿನಿಮಾ ಅಂದರೆ ಐ ಥಿಂಕ್ ಅವ್ರು ತುಂಬ ಚೆನ್ನಾಗಿ ಹೇಳಿದ್ರು, ಇವತ್ತಿನ ಕಾಲಕ್ಕೆ ಒಂದು ಸಿನಿಮಾ ಮಾಡೋದು ಎಷ್ಟು ಚಾಲೆಂಜಿಂಗ್, ಎಷ್ಟೊಂದು ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವಿ. ಆ್ಯಕ್ಚುಲಿ ಸಿನಿಮಾನ ನಾವೆಲ್ಲ ಒಂದು 2 ಅವರ್ಸ್ 2.5 ಅವರ್ಸಲ್ಲಿ ಸ್ಕ್ರೀನ್ ಮೇಲೆ ನೋಡಿಬಿಟ್ಟು ಚೆನ್ನಾಗಿಲ್ಲ, ಚೆನ್ನಾಗಿದೆ ಅನ್ನೋದು ಒಂದೇ ಸೆಕೆಂಡಲ್ಲಿ ಹೇಳೋದು ಬಹಳ ಸುಲಭ. ಬಟ್ ಅದರ ಹಿಂದೆ ಎಷ್ಟೊಂದು ಎಫರ್ಟ್ ಇರುತ್ತೆ, ಎಷ್ಟೊಂದು ಒಂದು ಆ ಪ್ಯಾಷನ್ನು, ಆ ಶ್ರಮ, ಆ ಎಫರ್ಟ್, ಆ ಸ್ವೆಟ್ ಆ್ಯಂಡ್ ಟಿಯರ್ಸ್ ಇರುತ್ತೆ ಅನ್ನೋದು ಬೇಕಾದಷ್ಟು ಜನಕ್ಕೆ ಗೊತ್ತಾಗಲ್ಲ. ಈ ಸಿನಿಮಾನ ಅದೇ ಪ್ಯಾಷನ್ ಇಟ್ಕೊಂಡು ಅವ್ರು ಮಾಡಿರೋದು. ಇಟ್ ಈಸ್ ನಾಟ್ ಆನ್ ಈಸಿ ಟಾಸ್ಕ್ ಈ ಒಂದು ಚಾಲೆಂಜಸ್ನ ಫೇಸ್ ಮಾಡಿ ಮಾಡೋದು. ಬಟ್ ಐ ಥಿಂಕ್ ಲೈಕ್ ಹಿ ಸೆಡ್, ಎವ್ರಿ ಮೂವಿನ ಅವರು ಅದೇ ಪ್ಯಾಷನ್ ಇಟ್ಕೊಂಡು ಸಿನಿಮಾ ಮಾಡಲೇಬೇಕು ಅನ್ನೋ ಒಂದು ಪ್ರೀತಿ ಅವ್ರದ್ದು. ಕನ್ನಡ ಭಾಷೆ ಅದರ ಪ್ರೀತಿ ಎಲ್ರಿಗೂ ಗೊತ್ತಿದೆ. ಈ ಸಿನಿಮಾದಲ್ಲಿ ದೇಶದ ಬಗ್ಗೆನೂ ಅದೇ ಒಂದು ಪ್ರೇಮ ಪ್ರೀತಿನ ತೋರಿಸೋವಂಥ ಒಂದು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಒಂದು ಲವ್ ಸ್ಟೋರಿನ ಮಾಡಿದ್ದಾರೆ. ಇಡೀ ಚಿತ್ರತಂಡಕ್ಕೆ ನನ್ನ ಶುಭಾಶಯಗಳು. ಚೆನ್ನಾಗಿ ಈ ಸಿನಿಮಾನ ಅಷ್ಟೇ ಚೆನ್ನಾಗಿ ಅವರು ಕಷ್ಟಪಟ್ಟು ಮಾಡಿದ್ದಾರೆ. ಆಡಿಯನ್ಸ್ನೂ ಅದೇ ಥರ ರಿಸೀವ್ ಮಾಡ್ತೀರಾ ಅನ್ನೋ ಒಂದು ಆಸೆ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀವಿ ನಾವು. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ ಈ ಸಿನಿಮಾ ಮಾಡಿದ್ದೆಷ್ಟು ಖುಷಿನೋ, ಈ ಟ್ರೇಲರ್ನ ನನ್ನ ಮಗ
ದರ್ಶನ್ ರಿಲೀಸ್ ಮಾಡಿದ್ದು ಅಷ್ಟೇ ಖುಷಿ ನನಗೆ. ದರ್ಶನ್ ನನ್ನ ಜೊತೆಯಲ್ಲಿದ್ದಾಗ ಯಾವತ್ತೂ ಸಕ್ಸಸ್ಸೇ ಅನ್ನೋದು ನನ್ನ ನಂಬಿಕೆ ಇದೆ, ಅದು ಪ್ರೂವ್ ಆಗಿದೆ. ಸೊ ಅದೇ ರೀತಿ ಈ ಸಿನಿಮಾನೂ ಸಕ್ಸಸ್ ಆಗಬೇಕು ಅಂತ ನಿಮ್ಮೆಲ್ಲರ ಬೆಸ್ಟ್ ವಿಶಸ್ನ ರಿಕ್ವೆಸ್ಟ್ ಮಾಡಿ, ಅಪೀಲ್ ಮಾಡಿ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಆಲ್ ಫಾರ್ ಗಿವಿಂಗ್ ಮೀ ದ ಟೈಮ್. ಧನ್ಯವಾದಗಳು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. SSTV ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.